ಜೈ ಹಿಂದ್. ಈಗ ನೀವು ನೋಡುತ್ತಿರುವ ವಿಡಿಯೋ 14ನೇ ದಿನದ 4ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ್ನು ಈಗ ನೀವು ನೋಡ್ತಾ ಇದ್ದೀರಾ ಅಭ್ಯರ್ಥಿಗಳೇ. ಇಲ್ಲಿ ಟೈಮನ್ನು ಹಚ್ಚಿದ್ವಿ, ನೀವು 4 ರೌಂಡು ಟೈಮನ್ನು ನೋಡ್ಬೋದು. ಈಗ ಸ್ವಲ್ಪ ಮಳೆ ಅಂದರೆ ಸ್ಲೋ ಆಗಿ ಮಳೆ ಆಯಿತು, 3ನೇ ಬ್ಯಾಚಿಗೆ ಮಳೆ ಜೋರಾಯಿತು. 4ನೇ ಬ್ಯಾಚಿನಲ್ಲಿ ಸ್ವಲ್ಪ ಅಂದರೆ ಮೋಡ ಕವಿದ ವಾತಾವರಣ ಸ್ವಲ್ಪ ಕ್ಲಿಯರ್ ಆಗಿದೆ, ಸ್ವಲ್ಪ ವಿಡಿಯೋ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆದರೂ ಸ್ಲೋ ಆಗಿ ಜುಬ್ರಾಗಿ ಮಳೆ ಇದೆ, ಆ ಮಳೆಯಲ್ಲಿ ಓಡ್ತಾ ಇದ್ದಾರೆ. ಇಲ್ಲಿಯೊಬ್ಬರು ನೋವಿನಿಂದ ಕಮೆಂಟ್ ಮಾಡಿದ್ದಾರೆ, ಯಾರಂದ್ರೆ ಸಂಗು ಗಾಣಿಗ ಅಂತಕ್ಕಂಥವ್ರು. ಸರ್ ಅಂದರೆ ಗ್ರೌಂಡು ಗಟ್ಟಿಯಾಗಿಲ್ಲ, ಒಮ್ಮೆ ಕಾಲಿಡ್ರಿ ಗೊತ್ತಾಗುತ್ತದೆ ಅಂತಕ್ಕಂಥ ಕಮೆಂಟನ್ನು ಭಾಳ ನೋವಿನಿಂದ ಮಾಡಿದ್ದಾರೆ. ನಾವಿಲ್ಲಿ ವಿಚಾರ ಮಾಡಬೇಕು, ಅಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿ ಹಾವೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳು ಭಾಳ ನೋವಿನಿಂದ ಹೇಳ್ಕೊಳ್ತಾ ಇದ್ದಾರೆ. ಯಾಕಂದರೆ ಕಂಟಿನ್ಯೂ ಆಗಿ ಮಳೆಯಾಗಿ ಕೆಸರಾಗಿ ಆಮೇಲೆ ಒಳಗಡೆ ಕೆಸರು ಮುಚ್ಚಲಿಕ್ಕೆ ಕಡಿ ಪ್ರತಿಯೊಂದು ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ನಿಜವಾಗಲೂ ತೊಂದರೆ ಇದೆ, ಆದರೂ ವಿದ್ಯಾರ್ಥಿಗಳಿಗೆ ನಾವು ಹೊರಪನ್ನು ಕೊಡಬೇಕಾಗ್ತದೆ. ಅಂದರೆ ಓಡಲಿ, ಪ್ರೋತ್ಸಾಹದಿಂದ ಓಡಲಿ ಅಂತಕ್ಕಂಥ ಮಾತನ್ನು. ನಿಜವಾಗಲೂ ಗ್ರೌಂಡ್ ಹಾಳಾಗಿದೆ, ಅಲ್ಲಿ ಭಾಗವಹಿಸಿದಂಥ ಅಭ್ಯರ್ಥಿಗಳು ಪ್ರತಿಯೊಬ್ಬರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ವೀರೇಶ್ ಎಮ್ಮಿ ಅಂತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ, ಸರ್ 12ನೇ ದಿನ ವಿಡಿಯೋ ಯಾಕೆ ಹಾಕಿಲ್ಲ ಸರ್ ಅಂದರೆ 12ನೇ ದಿನ ನಮ್ಮ ಮೊಬೈಲು ಕೆಳಗಡೆ ಬಿದ್ದು 40,000 ರೂಪಾಯಿ ಮೊಬೈಲು ಕೆಳಗಡೆ ಬಿದ್ದು ಹಾಳಾಯಿತು, ಹಾಳಾಗಿ ಅದು ಒಡೆದು ಹೋದ ಕಾರಣ 12ನೇ ದಿನ ವಿಡಿಯೋನ ಹಾಕಿಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಅದು ಸೇಮ್ ಅದ, 12ನೇ ದಿನ ವಿಡಿಯೋ ಹಾಕಿ ಸರ್ ಅಂದರೆ 12ನೇ ದಿನ ವಿಡಿಯೋ ಸಿಗಂಗಿಲ್ಲ, ಯಾಕಂದರೆ ನಮ್ಮ ಮೊಬೈಲ್ ಅವತ್ತು ವಿಡಿಯೋ ಮಾಡಿದ್ದೆಲ್ಲ ಹಾಳಾಗಿದೆ. ಅದೇ ರೀತಿಯಾಗಿ ಭಾಳಷ್ಟು ಜನ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಯಾರು ಕಮೆಂಟ್ ಮಾಡ್ತೀರಿ ಅವರಿಗೆ ನಾಳೆ ನಾನು ಆನ್ಸರ್ ಮಾಡ್ತೀನಿ. ಇಲ್ಲೊಬ್ಬ ಅಭಿ ಅಂತಕ್ಕಂಥ ಮಲ್ಲಿಕೋಡ್ ಅಂತಕ್ಕಂಥವು ವಿಡಿಯೋ ನಾಟ್ ಕ್ಲಿಯರ್ ಅಂತ ಕಳಿಸಿದ್ದಾನೆ. ಈ ವಿಡಿಯೋ ಮಾಡೋದೇ ಹೆಚ್ಚಿಂದಾಗಿದೆ, ಯಾಕಂದರೆ ಪೊಲೀಸರು ಕಣ್ ತಪ್ಪಿಸಿ ವಿಡಿಯೋ ಮಾಡೋದಂದ್ರೆ ಅಷ್ಟು ಈಜಿ ಅಲ್ಲ, ಭಾಳ ಕಷ್ಟಪಟ್ಟು ನಾವು ವಿಡಿಯೋಗಳನ್ನು ಮಾಡಿಬಿಡ್ತಾ ಇದ್ವಿ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಗೊತ್ತಾಗಲಿ ಅಂತ ತಿಳಿಸಿಂದ. ಈಗಾಗಲೇ ನಮ್ಮ ಮೊಬೈಲು ಅಲ್ಲಿ ಒಂದು ಹೋಯಿತು, ಆದರೂ ಸಹಿತ ಪ್ರತಿನಿತ್ಯ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಾವು ಪ್ರಯತ್ನನ ಮಾಡ್ತಾ ಇದ್ವಿ, ಅನಿವಾರ್ಯ ಅದ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಅದೇ ರೀತಿಯಾಗಿ ಈಗ ನೀವು ಗಮನಿಸ್ತಾ ಇದ್ರೆ ಈಗ ನೋಡಿರಿ ಮಳೆ ಜೋ ಸಣ್ಣಂಗೆ ಮಳೆ ಅದ, ಆಮೇಲೆ ಟ್ರ್ಯಾಕ್ ಮೇಲೆ ಮಳೆ ಅದ. ನೋಡಿರಿ 8ನೇ ರೌಂಡ್ ಓಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಾಗ್ತದೆ. ಈಗ 2ನೇ ರೌಂಡನ್ನು ಓಡ್ತಾ ಇದ್ದಾರೆ, ಇಲ್ಲಿ ಗಮನಿಸಬೇಕು ನೋಡಿರಿ, ಅಲ್ಲಿ ಕಾಣಿಸ್ತಾ ಇದೆ ಓಡ್ತಾ ಇದ್ದಾರೆ. ಮಳೆ ಕೆಸರು ಕಾಲಿನಲ್ಲಿ ಭಾಳಷ್ಟು ತೊಂದರೆಗಳಿದಾವೆ, ಆದರೂ ಸಹಿತ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು. ನೋಡಿರಿ 2ನೇ ರೌಂಡು ಮುಗೀತು, 3ನೇ ರೌಂಡ್ ಸ್ಟಾರ್ಟ್ ಓಡ್ತಾ ಇದ್ದಾರೆ. ಮುಂದಿನ ಫ್ರೆಂಟ್ ಇದ್ದಂಥ ಒಂದು ನೋಡಬೇಕು, ಮಳೆಯಲ್ಲಿ ಓಟ, ಕೆಸರು ಗದ್ದೆ ಓಟ, ಅದರಲ್ಲಿ ಕಾಲಲ್ಲಿ ಸಹಿತ ಗಟ್ಟಿ ಇಲ್ಲ ಕೆಸರು, ಅದರಲ್ಲಿ ನೋಡಿರಿ ಓಡ್ತಾ ಇದ್ದಾರೆ. ನಾ ಮುಂದು ನೀ ಮುಂದು ಅಂತ ಇಬ್ಬರು ಭಾಳ ಫೈಟ್ ಮೇಲೆ ಮೊದಲಿದ್ದವರು ಜೋರಾಗಿ ಓಡ್ತಾ ಇದ್ದಾರೆ. ಇದು 3ನೇ ರೌಂಡ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ಇವತ್ತು ಏನು ನೀವು ಕಮೆಂಟ್ ಮಾಡ್ತೀರಿ ಆ ಕಮೆಂಟ್ಗಳಿಗೆ ನಾನು ನಾಳೆ ಆನ್ಸರ್ ಮಾಡ್ತಾ ಇದ್ದೀನಿ. ಆದ್ದರಿಂದ ಇನ್ನೂ ಯಾರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ಡಿಫೆನ್ಸ್ ಫೋರ್ಸ್ಗಳಿಗೆ ಸಂಬಂಧಪಟ್ಟಂಥ ಇಂಡಿಯನ್ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಸ್ಟೇಟ್ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೆ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಮಾಹಿತಿಯನ್ನು ನೀಡಿ, ಹಾಗೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಅಭ್ಯರ್ಥಿಗಳೇ ಈಗ ರನ್ನಿಂಗ್ ಮಾಡ್ತಾ ಇರೋದು 3ನೇ ರೌಂಡಿನ ವಿಡಿಯೋ. ನೋಡಿರಿ ಭಾಳಷ್ಟು ಜನ ರನ್ನಿಂಗ್ ಮಾಡಲಿಕ್ಕೆ ಆಗದೇ ಇದ್ದ ಕಾರಣ ಒಳಗಡೆ ಹೋದರು, ಅಲ್ಲಿ ಕಾಣಿಸ್ತಾ ಇದ್ದಾರೆ ನಿಮಗೆ ಕಾಣಿಸ್ತಾ ಇದ್ದಾರೆ. ಮತ್ತು ಇಲ್ಲಿಯೂ ನೋಡಿರಿ ಇಲ್ಲಿ ಓಡತ್ತಿದ್ದವ್ರು ಲಾಸ್ಟ್ ಇದ್ದವ್ರು ಇವರು ಪಾಸ್ ಆಗಿ ಹೊಂಟರು ಒಳಗಡೆ, ಯಾಕಂದರೆ ಅಲ್ಲಿ ಟ್ರ್ಯಾಕ್ ಆ ರೀತಿಯ ಆ ವಿದ್ಯಾರ್ಥಿಗಳಿಗೆ ನಾವು ಏನು ಅನ್ನಲಿಕ್ಕೆ ಬರ್ತಾ ಇಲ್ಲ. ಸಾಕಷ್ಟು ಕಷ್ಟಪಟ್ಟು ರನ್ನಿಂಗನ್ನು ಪ್ರ್ಯಾಕ್ಟೀಸ್ ಮಾಡಿದ್ದಾರೆ, ಆದರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದು ಶ್ಯೂಸ್ ಹಾಕೊಂಡು ಓಡಿದವ್ರಿಗಂತೂ ಭಾರಿ ಕಷ್ಟ ಆಗಿಬಿಟ್ಟಿದೆ. ನೋಡಿರಿ ಈಗ 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಫ್ರೆಂಟ್ ಇದ್ದ ನೋಡಿರಿ, 3ನೇ ರೌಂಡ್ ಮುಗಿಸಿ 4ನೇ ರೌಂಡ ಸ್ಟಾರ್ಟ್ ಮಾಡಿದ, ಓಡ್ತಾ ಇದ್ದಾನೆ, ಭಾಳ ಡಿಫ್ರೆನ್ಸ್ ಆಗಿ ಓಡ್ತಾ ಇದ್ದಾನೆ. ಅದು ಟೈಮ್ದಲ್ಲಿ ಓಡಬೇಕು, ಇಂಥ ಮಳೆಯಲ್ಲಿ ಕೆಸರಿನಲ್ಲಿ ಟೈಮ್ನಲ್ಲಿ ಓಡಬೇಕಂದ್ರೆ ನಿಜವಾಗಲೂ ಹಾವೇರಿ ರ್ಯಾಲಿಯಲ್ಲಿ ಆರ್ಮಿಯಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸಿ ರನ್ನಿಂಗ್ ಮಾಡ್ತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ನಾವು ಕರ್ನಾಟಕದ ಪಾಲಕರಾಗಿ ನಾವು ಅವರಿಗೆ ಸಲ್ಯೂಟನ್ನು ಹೊಡಿಬೇಕು, ಅವರ ಅಭಿಮಾನಿಗಳಾಗಿ ನಾವು ಅವ್ರಿಗೆ ಸಲ್ಯೂಟನ್ನು ಹೊಡಿಬೇಕು. ಯಾಕಂದರೆ ಭಾಳ ಕಷ್ಟಪಟ್ಟು ರ್ಯಾಲಿಯಲ್ಲಿ ಭಾಗವಹಿಸಿ ಕೆಲವೊಂದು ಜನ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆಗ್ತಾ ಇದ್ದಾರೆ, ಗಮನಿಸಬೇಕು ಅಭ್ಯರ್ಥಿಗಳೇ. ಹಾವೇರಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ CET ಪರೀಕ್ಷೆಗಾಗಿ ಪ್ರವೇಶ ಪ್ರಾರಂಭವಾಗಿದೆ. ಅದು ನವೆಂಬರ್ 13, 2022 ಮಂಗಳೂರಿನ ARR ಸೆಂಟರ್ನಲ್ಲಿ ಪರೀಕ್ಷೆ ದಿನಾಂಕ ಈಗಾಗಲೇ ಫಿಕ್ಸ್ ಆಗಿದೆ. ಅದೇ ರೀತಿಯಾಗಿ ವುಮನ್ ಮಿಲಿಟರಿ ಪೊಲೀಸ್ ಹುದ್ದೆಗಳಿಗೆ ನವೆಂಬರ್ 1ರಿಂದ 3ರವರೆಗೆ ನಡೆಯತಕ್ಕಂಥ, ಬೆಂಗಳೂರಿನಲ್ಲಿ ನಡೆಯತಕ್ಕಂಥ ವುಮನ್ ಮಿಲಿಟರಿ ಪೊಲೀಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ಪೂರ್ವವಾಗಿ ತರಬೇತಿ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸತಕ್ಕಂಥ ಅಭ್ಯರ್ಥಿಗಳಿಗೆ ಫಿಸಿಕಲ್ ಮತ್ತು ಎಕ್ಸಾಮ್ ಕೋಚಿಂಗ್ ಪ್ರವೇಶ ಪ್ರಾರಂಭವಾಗಿದೆ. ಅಭ್ಯರ್ಥಿಗಳಿಗೆ ಗಮನಿಸಬೇಕು, ಲಾಸ್ಟ್ ರೌಂಡ್ ಈಗ ಓಡ್ತಾ ಇರೋದು ಲಾಸ್ಟ್ ರೌಂಡು, ಅದು ರಾಡಿಯಲ್ಲಿ ಓಡ್ತಾ ಇದ್ದಾರೆ, ಕೆಸರಿನಲ್ಲಿ ಓಡ್ತಾ ಇದ್ದಾರೆ,
ಊಟ ಹಾಕೊಂಡು ಓಡಿದವ್ರಿಗಂತೂ ಕಾಲಿಗೆ ಚುಸ್ತದ ಅದು ನೋಡ್ರಿ. ಮುಂದೆ ವಯಸ್ಸು ಬರ್ತಾ ಇರ್ತದೆ, ವಯಸ್ಸು ಕಡೆ ಲಕ್ಷ ಕೊಡಿ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ. ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.